ನಮ್ಮ ಹುಬ್ಬಳ್ಳಿ ಧಾರವಾಡ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ನಂತರ ಜನಸಂಖ್ಯೆ ದೃಷ್ಟಿಯಿಂದ ಅತ್ಯಂತ ದೊಡ್ಡ ನಗರ ಆದರೆ ಅಭಿವೃದ್ಧಿ ಏನಾಗಬೇಕಿತ್ತು ಆ ಪ್ರಮಾಣದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಮ್ಮೆಲ್ಲರದು ಭಾವನೆ ಧಾರವಾಡ ಒಂದು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ನಗರ ಆದರೆ ಹುಬ್ಬಳ್ಳಿ ಕಮರ್ಷಿಯಲ್ ನಗರ ಇದೆ ಹಾಗಾಗಿ ಎರಡು ನಗರಕ್ಕೂ ಸೆಪರೇಟ್ ಮಹಾನಗರಪಾಲಿಕೆ ಆದರೆ ಎರಡು ನಗರ ಕೂಡ ಅತ್ಯುತ್ತಮವಾಗಿ ಅಭಿವೃದ್ಧಿ ಮಾಡಕ ಸಾಧ್ಯ ಆಗತೈತಿ ಅಂತ ಹೇಳಿ ನಮ್ಮದು ವಿನಂತಿ ಆ ದೃಷ್ಟಿಯಿಂದ ಅದಕ್ಕೆ ಬೇಕಾದಂತ ಮಾನ್ಯ ಮಂತ್ರಿಗಳ ಉತ್ತರ ಕೂಡ ಬಂದೈತಿ 3 ಲಕ್ಷ ಜನಸಂಖ್ಯೆ ಇರಬೇಕು 6 ಕೋಟಿ ರೂಪಾಯಿ ರೆವಿನ್ಯೂ ಇರಬೇಕು ಕನಿಷ್ಠ 50% ಜನ ಅವರು ರೈತರು ಇರಬಾರದು ಅಂತ ಹೇಳಿ ಆ ಎಲ್ಲಾ ಕ್ಯಾಟಗರಿಯಲ್ಲಿ ನಮ್ಮ ಧಾರವಾಡ ನಗರ ಕ್ವಾಲಿಫೈ ಆಗತೈತಿ ನಮ್ಮ ಧಾರವಾಡ ನಗರ ನಾವು ಸೆಪರೇಟ್ ಮಹಾನಗರಕ್ಕೆ ಪಾಲಿಕೆ ಮಾಡಿದ್ರೆ ಸುಮಾರು 26 ಕೋಟಿ ಅಷ್ಟು ಉತ್ಪನ್ನನೂ ಬರ್ತತಿ 6 ಕೋಟಿ ಕ್ರೈಟೀರಿಯಾ ಇದೆ ನಿಮ್ಮ ಮಹಾನಗರಪಾಲಿಕೆ ಆಗಬೇಕು ಈಗ ಸೆಪರೇಟ್ ಮಹಾನಗರಪಾಲಿಕೆ ಆಗಬೇಕು ಹಾಗಾಗಿ ನಾನು ಮಂತ್ರಿಗಳಲ್ಲೇ ಮುಖ್ಯಮಂತ್ರಿಗಳಲ್ಲೇ ಅದನ್ನ ಗಟ್ಟಿಯಾಗಿ ಒತ್ತಾಯ ಮಾಡುತ್ತೇನೆ ಬೇಗನೆ ಇದನ್ನ ಮಾಡಿ ಇದಕ್ಕೆ ಬೇಕಾದಂತ ಪೂರ್ಕವಾದ ಡಿಸಿಷನ್ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆಯಲ್ಲಿ ಆಲ್ರೆಡಿ ನಾವು ನಮ್ಮ ಹಿಂದೆ ಒಂದು 2 ವರ್ಷದಿಂದ ಮಾಡಿದೆವು ಮಾನ್ಯ ಸಭಾಧ್ಯಕ್ಷರೇ ಈ ಹುಬ್ಬಳ್ಳಿ ಮತ್ತು ಧಾರವಾಡ ನಗರ ಅವಳಿ ನಗರಗಳು ಅಂತ ಈಗಾಗಲೇ ಗುರುತಿಸಲ್ಪಟ್ಟಿರುವಂತ ವಿಚಾರ ತಮಗೆಲ್ಲ ಗೊತ್ತಿರದೆ ಸಭಾಧ್ಯಕ್ಷ ಈಗಾಗಲೇ ನಾವು ಇದರ ಬಗ್ಗೆ ಹಲವಾರು ಮೀಟಿಂಗ್ ಸಹ ಮಾಡಿದ್ದೀವಿ ಸಭಾಧ್ಯಕ್ಷ ಮಾನ್ಯ ಶಾಸಕರಿಗೂ ಸಹ ಮಾನ್ಯ ಅಧ್ಯಕ್ಷರೇ ನಮ್ಮ ಹುಬ್ಬಳ್ಳಿ ಧಾರವಾಡ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ನಂತರ ಜನಸಂಖ್ಯೆ ದೃಷ್ಟಿಯಿಂದ ಅತ್ಯಂತ ದೊಡ್ಡ ನಗರ ಆದರೆ ಅಭಿವೃದ್ಧಿ ಏನಾಗಬೇಕಿತ್ತು ಆ ಪ್ರಮಾಣದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಮ್ಮೆಲ್ಲರದು ಭಾವನೆ ಧಾರವಾಡ ಒಂದು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ನಗರ ಆದರೆ ಹುಬ್ಬಳ್ಳಿ ಕಮರ್ಷಿಯಲ್ ನಗರ ಇದೆ ಹಾಗಾಗಿ ಎರಡು ನಗರಕ್ಕೂ ಸೆಪರೇಟ್ ಮಹಾನಗರಪಾಲಿಕೆ ಆದರೆ ಎರಡು ನಗರ ಕೂಡ ಅತ್ಯುತ್ತಮವಾಗಿ ಅಭಿವೃದ್ಧಿ ಮಾಡಕ ಸಾಧ್ಯ ಆಗತೈತಿ ಅಂತ ಹೇಳಿ ನಮ್ಮದು ವಿನಂತಿ ಆ ದೃಷ್ಟಿಯಿಂದ ಅದಕ್ಕೆ ಬೇಕಾದಂತ ಮಾನ್ಯ ಮಂತ್ರಿಗಳ ಉತ್ತರ ಕೂಡ ಬಂದೈತಿ 3 ಲಕ್ಷ ಜನಸಂಖ್ಯೆ ಇರಬೇಕು 6 ಕೋಟಿ ರೂಪಾಯಿ ರೆವಿನ್ಯೂ ಇರಬೇಕು ಕನಿಷ್ಠ 50% ಜನ ಅವರು ರೈತರು ಇರಬಾರದು ಅಂತ ಹೇಳಿ ಆ ಎಲ್ಲಾ ಕ್ಯಾಟಗರಿಯಲ್ಲಿ ನಮ್ಮ ಧಾರವಾಡ ನಗರ ಕ್ವಾಲಿಫೈ ಆಗತೈತಿ ನಮ್ಮ ಧಾರವಾಡ ನಗರ ನಾವು ಸೆಪರೇಟ್ ಮಹಾನಗರಕ್ಕೆ ಪಾಲಿಕೆ ಮಾಡಿದ್ರೆ ಸುಮಾರು 26 ಕೋಟಿ ಅಷ್ಟು ಉತ್ಪನ್ನನೂ ಬರ್ತತಿ 6 ಕೋಟಿ ಕ್ರೈಟೀರಿಯಾ ಇದೆ ನಿಮ್ಮ ಮಹಾನಗರಪಾಲಿಕೆ ಆಗಬೇಕು ಈಗ ಸೆಪರೇಟ್ ಮಹಾನಗರಪಾಲಿಕೆ ಆಗಬೇಕು ಹಾಗಾಗಿ ನಾನು ಮಂತ್ರಿಗಳಲ್ಲೇ ಮುಖ್ಯಮಂತ್ರಿಗಳಲ್ಲೇ ಅದನ್ನ ಗಟ್ಟಿಯಾಗಿ ಒತ್ತಾಯ ಮಾಡುತ್ತೇನೆ ಬೇಗನೆ ಇದನ್ನ ಮಾಡಿ ಇದಕ್ಕೆ ಬೇಕಾದಂತ ಪೂರ್ಕವಾದ ಡಿಸಿಷನ್ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆಯಲ್ಲಿ ಆಲ್ರೆಡಿ ನಾವು ನಮ್ಮ ಹಿಂದೆ ಒಂದು 2 ವರ್ಷದಿಂದ ಮಾಡಿದೆವು ಮಾನ್ಯ ಸಭಾಧ್ಯಕ್ಷರೇ ಈ ಹುಬ್ಬಳ್ಳಿ ಮತ್ತು ಧಾರವಾಡ ನಗರ ಅವಳಿ ನಗರಗಳು ಅಂತ ಈಗಾಗಲೇ ಗುರುತಿಸಲ್ಪಟ್ಟಿರುವಂತ ವಿಚಾರ ತಮಗೆಲ್ಲ ಗೊತ್ತಿರದೆ ಸಭಾಧ್ಯಕ್ಷ ಈಗಾಗಲೇ ನಾವು ಇದರ ಬಗ್ಗೆ ಹಲವಾರು ಮೀಟಿಂಗ್ ಸಹ ಮಾಡಿದ್ದೀವಿ ಸಭಾಧ್ಯಕ್ಷ ಮಾನ್ಯ ಶಾಸಕರಿಗೂ ಸಹ